ನಮಸ್ಕಾರ ವೀಕ್ಷಕರೇ, ಆ ನ್ಯೂಸ್ ಕನ್ನಡ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಮಂಜುನಾಥ್ ಮಾತಾಡ್ತಾ ಇದ್ದೀನಿ. ಜೀವನದಲ್ಲಿ ಏನು ಬೇಕಾದರೂ ಸಾಧನೆ ಮಾಡ್ಬೋದು, ಆದರೆ ಸ್ವಲ್ಪ ಶ್ರದ್ಧೆ, ಪರಿಶ್ರಮ ಇವೆಲ್ಲ ನಿಮ್ಮ ಜೊತೇಲಿ ಇರಬೇಕು. ಇಲ್ಲೊಬ್ಬ ವ್ಯಕ್ತಿ ಇದ್ದಾನೆ, ಕ್ರಿಕೆಟ್ ಆಟನ ಬಹಳ ಚೆನ್ನಾಗಿ ಆಡ್ತಾ ಇದ್ದಾನೆ. ಈತ ಬಾಲ್ಯದಲ್ಲಿ ಒಂದು ಚಲನಚಿತ್ರದಲ್ಲೂ ಸಹ ನಟಿಸಿದ್ದಾನೆ. ಇವಾಗ IPL ಆಕ್ಷನಲ್ಲಿ ಒಂದು ಒಳ್ಳೆ ತಂಡಕ್ಕೆ ಸೇರ್ಪಡೆಯಾಗಿದ್ದಾನೆ. ಅಷ್ಟಕ್ಕೂ ಈ ಆಟಗಾರ ಯಾರು ಅನ್ನೋದ್ರ ಬಗ್ಗೆ ನಾವು ನಿಮಗೆ ಇವಾಗ ಮಾಹಿತಿ ಕೊಡ್ತೀವಿ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನೆಲ್ನ ಹೊಸ ವೀಕ್ಷಕರಾಗಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆ ನಂತರ ಅಲ್ಲಿ ಬರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ನಮ್ಮ IPL ಸಂಬಂಧಪಟ್ಟ ಎಲ್ಲ ಮಾಹಿತಿಗಳನ್ನು ಮೊದಲಿಗರಾಗಿ ನೋಡಿ. ಅಂತಾರಾಷ್ಟ್ರೀಯ ಕ್ರಿಕೆಟ್ ತಾರೆಗಳ ಮಧ್ಯೆ ಭಾರತೀಯ ಯುವ ಆಟಗಾರರು ಕೂಡ ಈ ಬಾರಿ ಫ್ರಾಂಚೈಸಿಗಳ ಮನಗೆಲ್ಲುವಲ್ಲಿ ಬಹಳ ಯಶಸ್ವಿಯಾಗಿದ್ದಾರೆ. ಅಂತಹ ಆಟಗಾರರಲ್ಲಿ ಯುವ ಆಲ್ರೌಂಡರ್ ದಿಗ್ವಿಜಯ್ ದೇಶ್ಮುಖ್ ಕೂಡ ಒಬ್ಬರು. ಮುಂಬೈ ಇಂಡಿಯನ್ಸ್ ಫ್ರಾಂಚೈಸಿಯವರು ಈ ಒಬ್ಬ ಆಟಗಾರನಿಗೆ 20 ಲಕ್ಷ ರೂಪಾಯಿಗಳನ್ನು ಕೊಟ್ಟು ಪರ್ಚೇಸ್ ಮಾಡಿದ್ದಾರೆ. ಅಷ್ಟಕ್ಕೂ ಈ ಆಟಗಾರ ಕ್ರಿಕೆಟ್ ಅಂಗಳಕ್ಕೆ ಕಾಲಿಡುವ ಮೊದಲು ಬಾಲಿವುಡ್ ಅಂಗಳದಲ್ಲೂ ಅದೃಷ್ಟ ಪರೀಕ್ಷೆ ಮಾಡಿದ್ದರು. ಆ್ಯಕ್ಚುಲಿ ಇದೇ ಇಲ್ಲಿ ವಿಶೇಷ. ಕ್ರಿಕೆಟ್ನಲ್ಲಿ ವೃತ್ತಿ ಜೀವನ ಆರಂಭಿಸುವ ಮುನ್ನ ದಿಗ್ವಿಜಯ್ ಚಲನಚಿತ್ರಗಳಲ್ಲಿ ಅಭಿನಯಿಸಿದ್ದರು. ಸುಶಾಂತ್ ಸಿಂಗ್ ರಜಪೂತ್ ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದ ಕೈ ಪೋಚೆ ಚಿತ್ರದಲ್ಲಿ ಅಲಿ ಹಶ್ಮಿ ಪಾತ್ರದಲ್ಲಿ ಈ ಆಟಗಾರ ಕಾಣಿಸಿಕೊಂಡಿದ್ದರು. ಅಲ್ಲೂ ಕೂಡ ದಿಗ್ವಿಜಯ್ ಪ್ರತಿಭಾವಂತ ಯುವ ಕ್ರಿಕೆಟಿಗನ ಪಾತ್ರದಲ್ಲಿ ಅಭಿನಯಿಸಿದ್ದು ಮತ್ತೊಂದು ವಿಶೇಷ. 21 ವರ್ಷದ ದೇಶ್ಮುಖ್ ಅವರು ರೈಟ್ ಆರ್ಮ್ ಮೀಡಿಯಂ ಫೇಸರ್, ಹಾಗೆ ಒಳ್ಳೆ ಬ್ಯಾಟ್ಸ್ಮನ್ ಕೂಡ ಹೌದು. ಸಿನಿಮಾದಲ್ಲಿ ಬ್ಯಾಟಿಂಗ್ ಬೌಲಿಂಗ್ ಕಲಿಯುವ ಈ ಹುಡುಗ ನಿಜ ಜೀವನದಲ್ಲಿ ಅಂತಾರಾಷ್ಟ್ರೀಯ ಕ್ರಿಕೆಟಿಗರೊಂದಿಗೆ ಕೈ ಕೈ ಮಿಲಾಯಿಸೋಕ್ಕೆ ರೆಡಿ ಆಗ್ತಾ ಇದ್ದಾರೆ. ಅಷ್ಟಕ್ಕೂ ಇವರ ಡೊಮೆಸ್ಟಿಕ್ ಪರ್ಫಾರ್ಮೆನ್ಸ್ ಹೇಗಿತ್ತು, T20 ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ, ನಾನಿವಾಗ ನಿಮಗೆ ತಿಳಿಸ್ಕೊಡ್ತೀನಿ. ದಿಗ್ವಿಜಯ್ ದೇಶ್ಮುಖ್ ಈವರೆಗೆ 1 ಪ್ರಥಮ ದರ್ಜೆ ಮತ್ತು 7 T20 ಪಂದ್ಯಗಳನ್ನು ಆಡಿದ್ದಾರೆ. ಪ್ರಥಮ ದರ್ಜೆಯಲ್ಲಿ ಅವರು 1 ಪಂದ್ಯದಲ್ಲಿ 83 ರನ್ ಮತ್ತು 6 ವಿಕೆಟ್ ಪಡೆದು ಮಿಂಚಿದ್ದಾರೆ. ಹಾಗೆಯೇ 7 T20 ಪಂದ್ಯಗಳಲ್ಲಿ 19 ರನ್ಗಳೊಂದಿಗೆ 9 ವಿಕೆಟ್ ತನ್ನ ತೆಕ್ಕೆಗೆ ತೆಗೆದುಕೊಂಡಿದ್ದಾರೆ. ವೀಕ್ಷಕರೇ, ದೇಶೀಯ ಕ್ರಿಕೆಟ್ನಲ್ಲಿ ಮಹಾರಾಷ್ಟ್ರವನ್ನು ಪ್ರತಿನಿಧಿಸುವ ದಿಗ್ವಿಜಯ್ ಡಿಸೆಂಬರ್ನಲ್ಲಿ ನಡೆದ ರಣಜಿ ಪಂದ್ಯದಲ್ಲಿ ಪ್ರಥಮ ದರ್ಜೆಗೆ ಪಾದಾರ್ಪಣೆ ಮಾಡಿದ್ದರು. ಮಹಾರಾಷ್ಟ್ರದ ರಣಜಿ ತಂಡದ ಪರ ಚೊಚ್ಚಲ ಪಂದ್ಯದಲ್ಲಿ 71 ಎಸೆತಗಳಲ್ಲಿ 83 ರನ್ನ ಪಾರಿಸಿದ್ದರು. ಇದರಲ್ಲಿ 7 ಬೌಂಡರಿಗಳು ಮತ್ತು 5 ಸಿಕ್ಸರ್ಗಳು ಸೇರಿದ್ದವು. 2013 ಬಿಡುಗಡೆಯಾಗಿದ್ದ ಕೈ ಪೋಚೆ ಸಿನಿಮಾ ಕಲ್ಲಾಪೆಟ್ಟಿಗೆಯಲ್ಲಿ ಉತ್ತಮ ಕಲೆಕ್ಷನ್ ಮಾಡಿತ್ತು. ಸುಶಾಂತ್ ಸಿಂಗ್ ರಜಪೂತ್ ಜೊತೆಗೆ ರಾಜ್ಕುಮಾರ್ ರಾವ್, ಅಮಿತ್ ಸಾದ್, ಮಾನವ್ ಕೌಲ್ ಅವರಂಥ ಪ್ರಸಿದ್ಧ ಕಲಾವಿದರು ಅಭಿನಯಿಸಿದ್ದರು. ಆ ಬಳಿಕ ಕ್ರಿಕೆಟ್ನತ್ತ ಮುಖ ಮಾಡಿದ್ದ ಈ ಯುವ ಆಟಗಾರ ಇದೀಗ ಚೊಚ್ಚಲ IPLನಲ್ಲಿ ಮುಂಬೈ ಪರ ಮಿಂಚುವ ಇರಾದೆಯಲ್ಲಿದ್ದಾರೆ. ವೀಕ್ಷಕರೇ, ಸಿನಿಮಾದಲ್ಲಿ ಎಷ್ಟೋ ಜನ ಬಾಲಕಲಾವಿದರು ಬರ್ತಾರೆ, ಯಶಸ್ವಿನೂ ಕಾಣ್ತಾರೆ, ಹಾಗೆ ಮರೆಯಾಗಿಯೂ ಬಿಡ್ತಾರೆ. ದಿಗ್ವಿಜಯವರು ತಾವು ಅಭಿನಯಿಸಿದ ಚಲನಚಿತ್ರದಲ್ಲಿ ಕಂಡ ಕನಸನ್ನು ಇದೀಗ ನಿಜ ಜೀವನದಲ್ಲಿ ನನಸಾಗಿಸ್ಕೊಳ್ತಾ ಇದ್ದಾರೆ. ಬನ್ನಿ, ಮುಂಬೈ ಇಂಡಿಯನ್ಸ್ ಅವರು ಇವ್ರಿಗೊಂದು ಅವಕಾಶ ಕೊಡಲಿ, ಯಶಸ್ವಿಯಾಗಲಿ ಇವರು ಅಂತ ನಾವೆಲ್ಲ ಆಶಿಸೋಣ. ಪ್ರೇಕ್ಷಕರೇ, ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಷಯ ನಿಮಗೆ ಬೇಕು ಅಂತಂದರೆ ದಯವಿಟ್ಟು ಆಲ್ ಇಂಡಿಯನ್ಸ್ ಕನ್ನಡ ಚಾನಲನ್ನು ನೋಡ್ತಾ ಇರಿ. ಈ ಸ್ಟೋರಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.